ಮಾನವ ಸಬಲೀಕರಣವೇ ನಿಜವಾದ ಅಭಿವೃದ್ಧಿ ಎಂಬ ಆಶಯ ನುಡಿ ಗುಜರಾತ್ ಕೇಂದ್ರೀಯ ವಿಶ್ವವಿದ್ಯಾಲಯ ಮಾಜಿ ಕುಲಸಚಿವ ಪ್ರೊಫೆಸರ್ ಎಸ್.ಎಲ್. ಹಿರೇಮಠ ಅಭಿಪ್ರಾಯ ಐನೂರು ಬಗೆಯ ವಸ್ತುಗಳಿರುವ ದಿಲ್ಲಿ ಬಜಾರ್ ಕಲಬುರಗಿಯ ಹಡೆ ಚೌಕ್ ಪೊಲೀಸ್ ಸ್ಟೇಷನ್ ಹತ್ತಿರ ಮಾರಾಟ ಹಿಂದೂ ಸಾಮಾಜಿಕ ಕಾರ್ಯಕರ್ತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ತಡೆಯುವಂತೆ ಆಗ್ರಹ ಹಿಂದೂ ಜಾಗರಣ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನಾ ಪ್ರದರ್ಶನ ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರ್ಪಡಿಸಲು ಶಿಫಾರಸಿಗೆ ಆಗ್ರಹ ಜಿಲ್ಲಾ ಮಡಿವಾಳ ಸಂಘದ ನೇತೃತ್ವದಲ್ಲಿ ಇಂದು ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಸಂಕಷ್ಟದಲ್ಲಿರುವ ದಾಲ್ ಮಿಲ್ಗಳಿಗೆ ಸರ್ಕಾರದಿಂದ ಸೌಲಭ್ಯಕ್ಕಾಗಿ ಆಗ್ರಹ ಗುಲ್ಬರ್ಗ ದಾಲ್ ಮಿಲ್ಲರ್ಸ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಮನವಿ ಅಂದರಾದ ಸಿದ್ದಲಿಂಗ ಸ್ವಾಮೀಜಿಯವರ ಹೆಸರಿಗೆ ಕಳಂಕ ತರಲು ಷಡ್ಯಂತ್ರದ ಆರೋಪ ಶ್ರೀರಾಮಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ಅವರ ದೂರು ಚಂಪಾ ಕ್ರೀಡಾಂಗಣದಲ್ಲಿ ಟಿಯು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಜೂಡೋ ಪಂದ್ಯಾವಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಮತ್ತು ಕಲಬುರಗಿಯಿಂದ ಆಯೋಜನೆ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾಮಲ್ ಖೇಡ್ಕರ್ ಮಾನವ ಸಬಲೀಕರಣವೇ ನಿಜವಾದ ಅಭಿವೃದ್ಧಿ ಎಂದು ಪ್ರೊಫೆಸರ್ ಎಸ್.ಎಲ್. ಹಿರೇಮಠ ಹೇಳಿದ್ದಾರೆ ಸ್ವಾತಂತ್ರ್ಯ ಸಮಾನತೆ ಸಾಮಾಜಿಕ ನ್ಯಾಯ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಎಲ್ಲರಿಗೂ ದೊರೆತಾಗ ಮಾತ್ರ ಯಾವುದೇ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಮಾನವ ಸಬಲೀಕರಣವೇ ನಿಜವಾದ ಅಭಿವೃದ್ಧಿ ಎಂದು ಗುಜರಾತ್ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎಸ್.ಎಲ್. ಹಿರೇಮಠ ಅವರು ಅಭಿಪ್ರಾಯಪಟ್ಟಿದ್ದಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಸಮಾಜಶಾಸ್ತ್ರ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಸಮಾಜಶಾಸ್ತ್ರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ವಿವಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಭಾರತದಲ್ಲಿ ಅಭಿವೃದ್ಧಿ ಅಸಮಾನತೆಗಳು ಮತ್ತು ನಾಗರಿಕ ಸಮಾಜ ರಾಷ್ಟ್ರೀಯ ಸಮಾಜಶಾಸ್ತ್ರ ಸಮ್ಮೇಳನ ಉದ್ಘಾಟಿಸಿ ಅವರು ಆಶಯ ಭಾಷಣವನ್ನ ಮಾಡಿದರು ವಿಶ್ವವಿದ್ಯಾಲಯದ ಪ್ರಭಾರಿ ಕುಲಪತಿ ಪ್ರೊಫೆಸರ್ ವಿಜಯ ತೆಲಂಗ್ ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ಸಮಾಜಶಾಸ್ತ್ರ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಸಿಎಸ್ ಸೋಮಶೇಖರಪ್ಪರ್ ಅವರು ಸಂಪಾದಿತ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು
spending reasons for my being called upon to speak a few words on this occasion by way of deep sense of gratitude to the Honorable President of Karnataka Sociology Association, the organizing secretary, as well as the organizing committee of this conference for this opportunity and the honor that to me. ಅಧಿಕೃತವಾಗಿ ಪ್ರತ್ಯಕ್ಷವಾಗಿ ಇದು ಕರ್ನಾಟಕ ಸಮಾಜಶಾಸ್ತ್ರ ಸಂಘದ 24ನೇ ವರ್ಷದ ಪ್ರಯಾಣ. ಮುಂದಿನ ವರ್ಷ ನಾವು ನಮ್ಮ ಸಿಲ್ವರ್ ಜೂಬಿಲಿ ನೆರವೇರಿಸುವ ನಮ್ಮ ಪ್ರಯಾಣವನ್ನು ನಡೆಸುತ್ತೇವೆ. ವಿವಿಎಸ್ ಸಿಂಡಿಕೇಟ್ ಸದಸ್ಯರಾದ ಈಶ್ವರ್ ಇಂಗನ್, ವಿದ್ಯಾ ವಿಷಯಕ್ ಪರಿಷತ್ನ ಸದಸ್ಯರಾದ ಮಹೇಶ್ ರಂಗದಾಳ್, ಕರ್ನಾಟಕ ಸಮಾಜಶಾಸ್ತ್ರ ಸಂಘದ ಕಾರ್ಯದರ್ಶಿ ಪ್ರೊಫೆಸರ್ ಜಿ ಬಿ ನಾರಾಯಣ್, ಹಣಕಾಸು ಅಧಿಕಾರಿ ಪ್ರೊಫೆಸರ್ ರಾಜನಾಳ್ಕರ್ ಲಕ್ಷ್ಮಣ್, ರಾಷ್ಟ್ರೀಯ ಸಮಾಜಶಾಸ್ತ್ರ ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಶಿಂದೆ ಜಗನ್ನಾಥ್ ಆರ್ ವೇದಿಕೆ ಮೇಲಿದ್ದರು. ಕುಲಸಚಿವ ಪ್ರೊಫೆಸರ್ ದಯಾನಂದ್ ಅಗಸರ್ ಸ್ವಾಗತಿಸಿದರು. 500 ಪ್ರಬಂಧಗಳ ಮಂಡನೆ ಮತ್ತು 8 ಸಂಪಾದಿತ ಕೃತಿಗಳ ಬಿಡುಗಡೆ ಸಮ್ಮೇಳನದ ವಿಶೇಷತೆಯಾಗಿತ್ತು. ಹಳೆ ಚೌಕ್ ಪೊಲೀಸ್ ಸ್ಟೇಷನ್ ಹತ್ತಿರದ ದಿಲ್ಲಿ ಬಾಜಾರ್ನಲ್ಲಿ 500 ಬಗೆಯ ವಿವಿಧ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಒಂದು ಕಡೆ ದಿನನಿತ್ಯದಲ್ಲಿ ಗೃಹ ಬಳಕೆಗೆ ಬೇಕಾಗುವಂತಹ ಸ್ಟೀಲ್ ಸಾಮಾನುಗಳು, ಮತ್ತೊಂದೆಡೆ ವಿವಿಧ ನಮೂನೆಯ ಆಕರ್ಷಕ ಪಿಂಗಾಣಿ ಮಣ್ಣಿನಿಂದ ತಯಾರಿಸಲಾಗಿರುವ ಚಹಾ ಕಪ್ಗಳು, ಮತ್ತೊಂದೆಡೆ ಟಬಲ್ಗಳು, ಪ್ಲಾಸ್ಟಿಕ್ ಬಟ್ಟಲುಗಳು ಮತ್ತು ರಂಗುರಂಗಿನ ಬೆಲ್ಟ್ಗಳು, ಮಗದೊಂದೆಡೆ ಕೃತಕ ಹೂವುಗಳು, ಪ್ಲಾಸ್ಟಿಕ್ ಡಬ್ಬಿಗಳು, ಹ್ಯಾಂಗರ್ಗಳು, ಜುಮುಕಾಗಳು ಮತ್ತು ನೀರಿನ ಬಾಟಲಿಗಳು. ಇವೆಲ್ಲವನ್ನು ಹೊರತುಪಡಿಸಿ ರಂಗೋಲಿ ಡಬ್ಬಿಗಳು, ಬಾಸ್ಕೆಟ್ ಬಾಕ್ಸ್ಗಳು, ಕಟ್ಟಿಗೆಯ ಲಟ್ಟಣಿಕೆಗಳು, ಅಕ್ಷರಮಾಲೆ ಮತ್ತು ಅಲ್ಫಾಬೆಟ್ಸ್ನ ಕ್ಯಾಲೆಂಡರ್ಗಳು ಮತ್ತು ಅತ್ಯಾಕರ್ಷಕ ಮನಸೂರೆಗೊಳ್ಳುವ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು. ಹೌದು, ಇವೆಲ್ಲ ವಸ್ತುಗಳ ಭಂಡಾರ ಕಾಣಸಿಗುವುದು ಕಲಬುರಗಿ ಮಹಾನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ಹಳೆ ಚೌಕ್ ಪೊಲೀಸ್ ಠಾಣೆ ವೃತ್ತದಲ್ಲಿನ ದಿಲ್ಲಿ ಬಜಾರ್ನಲ್ಲಿ. ಇಲ್ಲಿ 500 ಬಗೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಇವೆ. ಈ ದಿಲ್ಲಿ ಬಜಾರ್ನಲ್ಲಿ ಪಿಂಗಾಣಿ, ಗ್ಲಾಸ್, ಸ್ಟೀಲ್, ಲೇಡೀಸ್ ಫ್ಯಾನ್ಸಿ ಮತ್ತು ಪ್ಲಾಸ್ಟಿಕ್ನ ಗೃಹ ಉಪಯೋಗಿ ವಸ್ತುಗಳು ಕೇವಲ 10 ಮತ್ತು 20 ರೂಪಾಯಿಗಳಲ್ಲಿ ಲಭ್ಯ ಇವೆ. ಇವುಗಳ ಪೈಕಿ ಸ್ಟೀಲ್ನ ಅಗರಬತ್ತಿ ಸ್ಟ್ಯಾಂಡ್ಗಳು, ಚಹಾ ಕಪ್ಗಳು, ಬಟ್ಟಲುಗಳು, ದೀಪಗಳು, ಚಹಾ ಸೋಸುವ ಜರಡಿಗಳು, ಪ್ಲೇಟ್ಸ್ ಮತ್ತು ಚಮಚಗಳು, ಎಣ್ಣೆ ಹಾಕುವ ಚಮಚಗಳು, ಪಲ್ಯಗಳ ಚಮಚಗಳು, ಎಣ್ಣೆ ಪದಾರ್ಥ ಕರೆಯುವ ಜರಡಿಯ ಚಮಚಗಳು, ಅನ್ನ ಬಡಿಸುವ ಚಮಚಗಳು ಸೇರಿದಂತೆ ಇತರೆ ಹಲವಾರು ನಮೂನೆಯ ಸ್ಟೀಲ್ನ ಸಾಮಾನುಗಳು ದೊರೆಯುತ್ತವೆ. ಅದೇ ರೀತಿ ಗಾಜಿನ ಬಟ್ಟಲುಗಳು, ಗ್ಲಾಸ್ಗಳು, ಪಿಂಗಾಣಿ ಮಣ್ಣಿನ ಚಹಾ ಕಪ್ಗಳು ಕೂಡ ಲಭ್ಯ ಇವೆ. ಇದರೊಂದಿಗೆ ಸಣ್ಣ ಟವೆಲ್ಗಳು, ಪ್ಲಾಸ್ಟಿಕ್ ಬಟ್ಟಲುಗಳು, ಬಣ್ಣ ಬಣ್ಣದ ಆಕರ್ಷಕ ಬೆಲ್ಟ್ಗಳು, ಕೃತಕ ಹೂವುಗಳು, ಪ್ಲಾಸ್ಟಿಕ್ ಬಾಕ್ಸ್ಗಳು, ಮಕ್ಕಳ ಕನ್ನಡಕಗಳು, ಡಿಸ್ಕೋ ಟೇಪ್, ಗ್ಯಾಸ್ ಲೈಟರ್ಸ್, ಶೇವಿಂಗ್ ಸೆಟ್, ಡೈ ಬ್ರಷ್, ವಾಟರ್ ಪೇಂಟ್ಸ್, ಕನ್ನಡಿಗಳು, ಹ್ಯಾಂಗರ್ಸ್, ಪ್ಯಾಕ್ಡ್ ಮೆಹಂದಿ, ಬೋಗಳು, ಆಕರ್ಷಕ ಬಟರ್ಫ್ಲೈ ಸ್ಟಿಕ್ಕರ್ಸ್ಗಳು, ಡಿಸೈನರ್ ಝುಮ್ಕಾಗಳು, ಪುಟ್ಟ ಮಕ್ಕಳ ವಾಟರ್ ಬಾಟಲ್ಗಳು, ಕೀ ಚೈನ್ಗಳು, ಸಾಬೂನು ಮತ್ತು ಕಂಪಾಸ್ ಬಾಕ್ಸ್ಗಳು, ರಂಗವಲ್ಲಿ ಡಬ್ಬಿಗಳು, ಬಾಸ್ಕೆಟ್ ಬಾಕ್ಸ್, ಮಕ್ಕಳ ಆಟಿಕೆಗಳು, ಮಗ್ಸ್, ಬ್ರಷ್, ಕಟ್ಟಿಗೆಯ ಲಟ್ಟಣಿಕೆಗಳು, ಅಕ್ಷರಮಾಲೆ ಮತ್ತು ಅಲ್ಫಾಬೆಟ್ಸ್ನ ಕ್ಯಾಲೆಂಡರ್ಸ್ ಸೇರಿದಂತೆ 500 ಅಧಿಕ ಬಗೆಯ ವಸ್ತುಗಳು ಇಲ್ಲಿ ದೊರೆಯುತ್ತವೆ. ಇಲ್ಲಿ ಶಾಲೆಯ ಶಾಲಾ ಮಕ್ಕಳ ಐಟಮ್ಸ್ಗಳು ಮತ್ತು ಮಕ್ಕಳ ಆಟಿಕೆಗಳು ಕೂಡ ಆಕರ್ಷಕವಾಗಿವೆ. ವಿಶೇಷವಾಗಿ ವಿವಿಧ ವಿನ್ಯಾಸದ ಆಕರ್ಷಕ ಮತ್ತು ಮನಸೂರೆಗೊಳ್ಳುವ ಡಿಸೈನ್ಗಳುಳ್ಳ ಸ್ಪೆಷಲ್ ಲೇಡೀಸ್ ಬ್ಯಾಗ್ಗಳು ಕೂಡ ಕೇವಲ 150 ರೂಪಾಯಿಯಲ್ಲಿ ಲಭ್ಯ ಇವೆ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಪ್ರತಿ 5 ದಿನಗಳಿಗೊಮ್ಮೆ ಹೊಸ ವಸ್ತುಗಳು ಇಲ್ಲಿ ಸೇರ್ಪಡೆಯಾಗುತ್ತವೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಈ ದಿಲ್ಲಿ ಬಜಾರ್ ತೆರೆದಿರುತ್ತದೆ. ಹಾಗಾದ್ರೆ ನಿಮ್ಮ ದಿನನಿತ್ಯದ ಗೃಹೋಪಯೋಗಿಗೆ ಬಳಕೆಯಾಗುವಂತಹ 500 ವಿವಿಧ ಬಗೆಯ ವಸ್ತುಗಳನ್ನು ಒಂದೇ ಸೂರಿನಡಿಯಲ್ಲಿ ಖರೀದಿಸಲು ಹಿಂದೆ ಭೇಟಿ ಕೊಡಿ ದಿಲ್ಲಿ ಬಜಾರ್ಗೆ. ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ ಆರ್ಜೆ ಮಂಜು ಹಿರುಳಿ, ಸುದ್ದಿ ಸಮಯ, ಕಲಬುರಗಿ. ಸಂಕಷ್ಟದಲ್ಲಿರುವ ದಾಲ್ ಮಿಲ್ಗಳಿಗೆ ಸರ್ಕಾರದಿಂದ ಸೌಲಭ್ಯಕ್ಕಾಗಿ ಒತ್ತಾಯಿಸಿ ಗುಲ್ಬರ್ಗ ದಾಲ್ ಮಿಲ್ಗಳ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು.
ಕಲಬುರಗಿ ಜಿಲ್ಲೆಯು ತೊಗರಿ ಕಣಜವೆಂದು ಪ್ರಸಿದ್ಧಿ ಪಡೆದ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಸುಮಾರು 4 ಲಕ್ಷ ಹೆಕ್ಟೇರ್ ಕ್ಷೇತ್ರದಲ್ಲಿ ತೊಗರಿ ಬೆಳೆಗಳು ಬೆಳೆಯಲಾಗುತ್ತದೆ. ಕಲಬುರಗಿ ಜಿಲ್ಲೆಯ ತೊಗರಿ ಬೆಳೆಯು ಹೆಚ್ಚು ಪ್ರೋಟೀನ್ ಯುಕ್ತ ಹಾಗೂ ರುಚಿಗೆ ಹೆಸರು ಪಡೆದಿದೆ. ಈ ಜಿಲ್ಲೆಯ ಬೆಳೆಗೆ ಸಾಕಷ್ಟು ಬೇಡಿಕೆ ಇದೆ. ಕಲಬುರಗಿ ಜಿಲ್ಲೆಯಿಂದ ಬೆಂಗಳೂರು, ಹೈದರಾಬಾದ್ ಹಾಗೂ ಚೆನ್ನೈ ಸೇರಿದಂತೆ ಮುಂಬೈ ನಗರಗಳಿಗೆ ಈ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಸರಬರಾಜಾಗುತ್ತದೆ. ಜಿಲ್ಲೆಯಲ್ಲಿ ಸುಮಾರು 300 ಬೆಳೆ ಸಂಸ್ಕರಣಾ ಘಟಕಗಳು ಇದ್ದು ಈ ಪೈಕಿ ಸುಮಾರು 280 ಘಟಕಗಳು ತೊಗರಿ ಬೆಳೆ ಸಂಸ್ಕರಣಕ್ಕಾಗಿ ಸ್ಥಾಪಿಸಿದವಾಗಿವೆ. ಬಾಕಿ ದಾಲ್ ಮಿಲ್ಗಳು ಇತರೆ ಬೇಳೆಕಾಳುಗಳಾದ ಹೆಸರು, ಕಡಲೆ ಮತ್ತು ಉದ್ದಿನ ಬೇಳೆಕಾಳುಗಳ ಸಂಸ್ಕರಣೆಯಲ್ಲಿ ತೊಡಗಿವೆ. ಸ್ಥಾಪಿತಗೊಂಡ 300 ಘಟಕಗಳ ಪೈಕಿ ಸುಮಾರು 80 ರಿಂದ 100 ಘಟಕಗಳು ಉತ್ಪಾದನೆ ಕಾರ್ಯಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿವೆ. ಸರಿಸುಮಾರು ಇನ್ನು 100 ರಿಂದ 120 ಘಟಕಗಳು ಉತ್ಪಾದನೆಯನ್ನು ನಿಲ್ಲಿಸುವ ಹಂತದಲ್ಲಿವೆ. ಇನ್ನುಳಿದಂತೆ 100 ಘಟಕಗಳು ಚಾಲನೆಯಲ್ಲಿದ್ದು ಉತ್ಪಾದನಾ ಪ್ರಮಾಣವನ್ನು ಕಡಿಮೆ ಮಾಡಿವೆ. ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಂಕಷ್ಟದಲ್ಲಿರುವ ದಾಲ್ ಮಿಲ್ಗಳಿಗೆ ಕರ್ನಾಟಕ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ನಲ್ಲಿ ಸೌಲಭ್ಯಗಳನ್ನು ನೀಡುವಂತೆ ಗುಲ್ಬರ್ಗಾ ದಾಲ್ ಮಿಲ್ಲರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಚಿದಂಬರರಾವ್ ಪಾಟೀಲ್ ಮರಗುತ್ತಿಯವರು ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಗುಲ್ಬರ್ಗಾ ಜಿಲ್ಲೆ ತೊಗರಿ ಕಣಜ ಅಂತ ನಮಗೆಲ್ಲ ಗೊತ್ತಿದೆ. ತೊಗರಿ ಕಣಜದಲ್ಲಿ ಸುಮಾರು 300 ದಾಲ್ ಮಿಲ್ ಗುಲ್ಬರ್ಗಾದಲ್ಲಿ ಇದ್ದಿದ್ದು 30 ದಾಲ್ ಮಿಲ್ ಓಪನಿಂಗ್ ಈ ಕೆಲಸ ಪ್ರಾರಂಭ ಆಗಿವೆ. 300 ದಾಲ್ ಮಿಲ್ನಲ್ಲಿ 30 ದಾಲ್ ಮಿಲ್ ಸ್ಟಾರ್ಟಿಂಗ್ ಅವ. ಸುಮಾರು ಎಲ್ಲ 270-250 ದಾಲ್ ಮಿಲ್ ಊಟಿ ಕ್ಲೋಸ್ ಆಗಿದೆ. ಲಾಕ್ ಮಾಡಿದ್ದಾರೆ, ಬ್ಯಾಂಕ್ನವ್ರು ಲಾಕ್ ಮಾಡಿದ್ದಾರೆ. ಮುಂದೆ 2000 ರೂಪಾಯಿ ತೊಗರಿ ಸುಮಾರು 200 ರೂಪಾಯಿ ಕಿಲೋ ಬೇಳೆ ಇದ್ದಾಗ ನಾವು ಸರ್ಕಾರದವ್ರು ಮುಟ್ಟುಗೋಲು ಹಾಕಿದ ನಂತರ ನಮ್ಮಲ್ಲಿ ಇದ್ದಿದ್ದ ಹಳಿ ಸ್ಟಾಕ್ ಇತ್ತು. ಆವಾಗ 130 ರೂಪಾಯಿ ಪ್ರತಿ ಕೆಜಿಗೆ ನಾವು ಇವತ್ತು ದಾಲ್ ಮಿಲ್ಲಲ್ಲಿ ಕೌಂಟ್ರ್ ಓಪನ್ ಮಾಡಿ ಎಲ್ಲ ಕಡೆ ಬಜಾರ್ ನಾವು ಹಂಚಿದಂತೆ ಇದು ತಮಗೆಲ್ಲ ಗೊತ್ತಿದ್ದು ಮಾಹಿತಿ ಇದೆ. ಹಾಗೆ ಮಾಡೋದ್ರಿಂದ ಸುಮಾರು ನಮಗೆ ಒಂದು ಲೋಡ್ ಅಂದರೆ 100 ಕ್ವಿಂಟಲ್ಸ್ಗೆ ಒಂದು 25-50 ಸಾವಿರ ರೂಪಾಯಿ ನುಕ್ಸಾನ ಆಗೋದ್ರಿಂದ ಸುಮಾರು 50 ಲಕ್ಷ ರೂಪಾಯಿ ಪ್ರತಿಯೊಂದು ದಾಲ್ ಮಿಲ್ಲಿಗೆ ಒಂದು ದಾಲ್ ಮಿಲ್ ನಡೆಸಬೇಕಾದ್ರೆ 2000 ಚೀಲ ಕನಿಷ್ಠ ಪಕ್ಷ ಬೇಕು. ಯಾಕಂದ್ರೆ ಅದು ದಿನನಿತ್ಯ ಮಾಡಬೇಕಾದ್ರೆ 2000 ಚೀಲ ಸ್ಟಾಕ್ ಮಾಡೋಕ್ಕಾಗುತ್ತೆ. 2000 ಚೀಲ ಸ್ಟಾಕ್ ಮಾಡೋದ್ರಿಂದ ಸುಮಾರು 1 ಕೋಟಿ ತನ ನುಕ್ಸಾನ ಆಗಿದೆ. ಅದು ಒಂದು ಕಡೆ ಇದ್ದರೆ ಮುಂದೆ ಈ ಸರ್ಕಾರ APMC 1.5% ಹಾಕಿದೆ. 1% ಟ್ಯಾಕ್ಸು, 0.5% ಆವರ್ತಿದೆ ಅಂತ ಕೂಡ ಹಾಕಿದ್ದಾರೆ. ಈಗ ಬೇರೆ ರಾಜ್ಯದಲ್ಲಿ ನಮ್ಮ ಆಂಧ್ರ ಪ್ರದೇಶ ನಮ್ಮ ನೆರೆ ರಾಜ್ಯದಂಥ ಆಂಧ್ರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಲ್ಲಿ 50 ಪೈಸಾ 70 ಪೈಸಾ ಮಾರ್ಕೆಟ್ APMC ಇದೆ. ನಮ್ಮಲ್ಲಿ 1.5% ಇದೆ ಅಂದರೆ ಸುಮಾರು 1 ಕ್ವಿಂಟಲ್ಗೆ 70-80 ಸಾವಿರ ರೂಪಾಯಿ 1 ಕ್ವಿಂಟಲ್ಗೆ ಡಿಫ್ರೆನ್ಸ್ ಆಗ್ತದೆ. 70-80 ರೂಪಾಯಿ ಡಿಫ್ರೆನ್ಸ್ ಆಗ್ತದೆ. ಇದು ಹೀಗಾಗೋದ್ರಿಂದ ನಮ್ಮ ಮಾರ್ಕೆಟ್ನಲ್ಲಿ ಕಂಪೇರ್ ಮಾಡೋಕ್ಕೆ ನಾವು ರೇಟ್ನಾಗ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಇನ್ನು ಸರ್ಕಾರ 5.5 ಸಾವಿರ ರೂಪಾಯಿ ಖರೀದಿ ಮಾಡುವಾಗ ನಾವು ಇವತ್ತು 5 ಸಾವಿರ ರೂಪಾಯಿ ಬ್ಯಾಳಿ ಮಾರ್ತಕ್ಕಂಥ ಸ್ಥಿತಿ ಬಂದವು. ಇದು ತಮಗೆಲ್ಲ ಗುರುತಿದ್ದ ವಿಷಯ ಅದ. ಪಟ್ಕಾ ಬ್ಯಾಳಿ ನಂಬರ್ ಒನ್ ಕ್ವಾಲಿಟಿ, ಕೆಲವು ಗುಲ್ಬರ್ಗದ್ದು ಫೇಮಸ್ ವೆರೈಟಿ. ಅಂಥ ಕ್ವಾಲಿಟಿನೇ 5 ರೂಪಾಯಿ 55 ರೂಪಾಯಿ ನಾವು ಮಾರ್ತಕ್ಕಂಥ ಸ್ಥಿತಿ ಬಂದಿದ್ದೀವಿ. ಏನೇ 55 ಮಾರಲಿ ಏನೇ ಮಾರಲಿ ಕೂಡ ವ್ಯಾಪಾರ ಇಲ್ಲ ಅಂದ್ರೆ ಜನ ಬ್ಯಾಳಿ ತಿಂತಾರೋ ಇಲ್ಲೋ ಗುರುತಾಗದ ಸ್ಥಿತಿ ಬಂದ್ಬಿಟ್ಟದ. ಏನು ಹೊರಗಿನ ರಾಜ್ಯದಿಂದ ತರಿಸ್ಕೋತಾರೋ ಗುರುತಿಲ್ಲ. ನಮ್ಮ ಗೋಡಾನಲ್ಲೇ ಕೊಳೆಯುತ್ತಂಥ ಸ್ಥಿತಿ ಬಂದದ. ಸುಮಾರು 30 ಲಕ್ಷ ಚೀಲ ಮಾಲ ಸೆಂಟ್ರಲ್ ಗೌರ್ಮೆಂಟ್ದವ್ರು ಇರ್ಬೋದು, ತೊಗರಿ ಬೋರ್ಡ್ದವ್ರು ಇರ್ಬೋದು, ASFC ಅವರು ಮಾರ್ಕೆಟ್ ಕಮಿಟಿಯವ್ರು ಇರ್ಬೋದು, ಎಲ್ಲ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ಕೂತಿದ್ದಾರೆ. ಅದು ಈಗ ಆಕ್ಷನ್ ಮುಖಾಂತರ 3700 ರೂಪಾಯಿದೆ ಕೊಡ್ತಾ ಇದ್ದಾರೆ. 5.5 ಸಾವಿರ ಖರೀದಿ ಮಾಡಿಕೊಂಡು 3700 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಬೇರೆ ರಾಜ್ಯದವರು ಬಂದು ಎಂಟರ್ಫೈರ್ ಆಗಿ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಮದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ದಾಲ್ ಮಿಲ್ ಬಂದಾಗ್ಯವ ನಮ್ಮ ದಾಲ್ ಮಿಲ್ದವರಿಗೆ ನೀವು ಕರ್ನಾಟಕ ದಾಲ್ ಮಿಲ್ದವ್ರು ಒಟ್ಟು ನಾವೇ ಅಂತ ಕಲಬುರಗಿ ಅಂತೇನಿಲ್ಲ, ಕರ್ನಾಟಕದ ಯಾವುದೇ ದಾಲ್ ಮಿಲ್ ಎಲ್ಲಿ ಬೀದರ್ ಇರ್ಬೋದು, ರಾಯಚೂರು ಇರ್ಬೋದು, ಎಲ್ಲಿ ಇದ್ರು ಕೂಡ ಸ್ಟಾಕ್ ರಿಲೀಸ್ ಮಾಡಿ ಟೆಂಡರ್ ಮುಖಾಂತರ ಕೊಡಲಿ. ನಮಗೇನು ಅವರಿಗೆ ಕರ್ನಾಟಕದವರಿಗೆ ಬೆನಿಫಿಟ್ ಸಿಕ್ಕಂಗಾಗ್ತದೆ, ನಮ್ಮ ದಾಲ್ ಮಿಲ್ಗಳೆಲ್ಲ ನಡೀತಾವ. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ತಳ್ಳಳ್ಳಿ, ಉಪಾಧ್ಯಕ್ಷರಾದ ಪುರುಷೋತ್ತಮ್ ಅಮ್ಮನ್, ಖಜಾಂಚಿಗಳಾದ ಚಂದ್ರಶೇಖರ್ ಕೋಬಾಳ್, ಆಡಳಿತ ಮಂಡಳಿ ಸದಸ್ಯರುಗಳಾದ ಲಿಂಗಬಸಪ್ಪ ರಾಯನಾಡ್ ಮತ್ತು ಶಿವಶರಣಪ್ಪ ಹೂಗಾರ್, ನದಿಸಿನ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಂಪಾ ಕ್ರೀಡಾಂಗಣದಲ್ಲಿ TU ವಿದ್ಯಾರ್ಥಿಗಳಿಗಾಗಿ ಜೂಡೋ ಪಂದ್ಯಾವಳಿ ಪ್ರಾರಂಭವಾಗಿದೆ. ಕಲಬುರಗಿ ಮಹಾನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಇಂದು ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ PU ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಜೂಡೋ ಪಂದ್ಯಾವಳಿಗಳಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಪ್ರೊಫೆಸರ್ ದಯಾನಂದ್ ಅಗ್ಸರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು.
ಇಂದು 2017-18 ಸಾಲಿನಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಜುಡೋ ಪಂದ್ಯಾವಳಿಯನ್ನು ನಮ್ಮ ಪದವಿಪೂರ್ವ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು 240 ವಿದ್ಯಾರ್ಥಿಗಳು ಈ ಕ್ರೀಡಾಪಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಜುಡೋ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಜುಡೋ ಅಂದರೆ ನಮಗೆ ಗೊತ್ತೇ ಇಲ್ಲ 2017-18 ಸಾಲಿನ ರಾಜ್ಯ ಮಟ್ಟದ ಜುಡೋ ಕ್ರೀಡಾಕೂಟ 30 ಮತ್ತು 31 ಈ ತಿಂಗಳು ಜರುಗ್ತಾ ಇದೆ ನಾಡಿನ ವಿವಿಧ ಜಿಲ್ಲೆಗಳಿಂದ ಸುಮಾರು 300 ಸಮೀಪ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಆಗಮಿಸಿದ್ದಾರೆ ಇದು ಹೊಸ ವಿನೂತನವಾದಂತ ಕ್ರೀಡೆಯಾಗಿರೋದ್ರಿಂದ ಗುಲ್ಬರ್ಗದಲ್ಲಿ ಈ ಕ್ರೀಡೆಯನ್ನು ಉದ್ದೇಶಪೂರ್ವಕವಾಗಿ ನಾನು ಆಯ್ಕೆ ಮಾಡಿಕೊಂಡು ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಕೂಡ ಜುಡೋದ ಒಂದು ಮಹತ್ವ ಗೊತ್ತಾಗಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಈ ಜುಡೋ ಕ್ರೀಡೆಯನ್ನು ಕಲಿಯೋದ್ರಿಂದ ಅವರು ತಮ್ಮ ತಮ್ಮ ಆತ್ಮರಕ್ಷಣೆ ಮಾಡಿಕೊಳ್ಳಬಹುದಾಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಈವೆಂಟನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಕೆಲವು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಕಾಲೇಜುಗಳಲ್ಲಿ ಜುಡೋ ತರಬೇತಿ ಹೊಂದದೇ ಇರುವುದರಿಂದ ನಮ್ಮಲ್ಲಿ ಟೀಮ್ಗಳು ಕಡಿಮೆ ಇದೆ ಗುಲ್ಬರ್ಗದಲ್ಲಿ ಮಾತ್ರ ಒಂದು ಟೀಮ್ ಇದೆ ಇನ್ನುಳಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ನಮ್ಮ ಕ್ರೀಡಾಂಗಣದಲ್ಲಿ ಈ ಕ್ರೀಡೆಗೆ ಬೇಕಾದಂಥ ಕಾರ್ಪೆಟ್ಟು ಮತ್ತು ಇನ್ನಿತರ ಮೂಲ ಸೌಲಭ್ಯಗಳು ಇಲ್ಲದೆ ಇರುವ ಪ್ರಯುಕ್ತ ಬೆಳಗಾವಿಯಿಂದ ನಾವು ತರಬೇತಿದಾರರನ್ನು ಮತ್ತು ನಿರ್ಣಾಯಕರನ್ನು ಮತ್ತು ಅಂಪೈರ್ಗಳನ್ನು ಕರೆಸಿ ಈ ಕ್ರೀಡೆಯನ್ನು ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಮಾರುತಿರಾವ್ ಡಿ ಮಾಲೆ, ಆರ್ಜಿ ನಾಡಗೇರಿ, ಚಂದ್ರಕಾಂತ್ ಆವಟಿ, ಲಕ್ಷ್ಮೀಕಾಂತ್ ಖಣದಾಳ್ಕರ್, ಯಲ್ಲಪ್ಪ, ಶಿವಶಣ್ಣಪ್ಪ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.